ಕಟಲ್ಗೂಡು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಹೂವಣ್ಣ ನೇತೃತ್ವದಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನ ಹಿರಿಯ ಸದಸ್ಯರನ್ನ ನೇಮಕಾತಿ ಮಾಡಲು ನಿರ್ಧರಿಸಿ ಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪಿಸಿದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸದಸ್ಯ ಅನಿಕೇತನ್ ಮತ್ತು ಪ್ರದೀಪ್ ಈ ವಿಷಯಕ್ಕೆ ಕಾಲಾವಕಾಶ ಬೇಕು, ಇದರ ಬಗ್ಗೆ ಮುಂದಿನ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳೋಣ ಎಂದು ತಿಳಿಸಿದರು. ಇದರಿಂದ ಸಭೆಯಲ್ಲಿ ಗೊಂದಲ ಸೃಷ್ಟಿಯಾಯಿತು. ಸಭೆಯಲ್ಲಿ ವಿಷಯ ಪ್ರಸ್ತಾವನೆ ಮಾಡಿದ ಸದಸ್ಯ ಅನಿಕೇತನ್, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿಯಾಗಿ ಅಧಿಕಾರಕ್ಕೆ ಬಂದ ಸಮಯದಲ್ಲಿ ಜೆಡಿಎಸ್ ಅಧ್ಯಕ್ಷ ಸ್ಥಾನದಲ್ಲಿದೆ, ಮತ್ತೆ ಸ್ಥಾಯಿ ಸಮಿತಿ ಅಧ್ಯಕ್ಷರ ಹುದ್ದೆಯನ್ನ ಕೂಡ ಜೆಡಿಎಸ್ ಕೊಡಲು ಸಾಧ್ಯವಾಗುವುದಿಲ್ಲ ಎಂದು ಸ್ಥಳೀಯ ಶಾಸಕರ ಗಮನಕ್ಕೆ ತಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಗಮನಕ್ಕೂ ತಂದು ನಂತರ ತೀರ್ಮಾನಿಸೋಣ ಎಂದು ತಿಳಿಸಿದರು. ಇದಕ್ಕೆ ಉತ್ತರಿಸಿದ ಮತ್ತೊಬ್ಬ ಸದಸ್ಯ ವಾಟಾಳ್ ರಮೇಶ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನವನ್ನ ಕೃಷ್ಣಯ್ಯರವರಿಗೆ ನೀಡಲು ನಮ್ಮ ಬಿಜೆಪಿ ಪಕ್ಷದ ಅಭ್ಯಂತರವಿಲ್ಲ ಮತ್ತು ಸಭೆಯ ಮುಂಚೆ 12 ಸದಸ್ಯರು ಸಹಿ ಹಾಕಿ ಇವಾಗ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದಾಗ ಮುಂದಿನ ಸಭೆಯಲ್ಲಿ ತೀರ್ಮಾನಿಸೋಣ ಎಂದು ತಿಳಿಸಿದರೆ ಕೃಷ್ಣಯ್ಯರವರಿಗೆ ಮಾಡಿದ ಅಪಮಾನವಲ್ಲವೇ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ವಾಟಾಳ್ ರಮೇಶ್ ಅಸಮಾಧಾನವನ್ನ ಹೊರಹಾಕಿದ್ರು. ಈ 12 ಜನ ಏನು ಸೈನ್ ಹಾಕಿದ್ದಾರೆ ಅವರಿಗೆ ಮಾಧ್ಯಮದ ಮುಂದೆ ದೇವರು ಭಗವಂತ ಇವತ್ತು ನನ್ನ ಮೇಲೆ, ನನಗೆ ಇನ್ನೇನು ಹೇಳೋದಿಲ್ಲ, ಯಾರೂ ನನಗೆ ಕೆಟ್ಟವರು ಅಂತ ಹೇಳೋದಿಲ್ಲ, ನನ್ನ ಮೇಲೆ ಪ್ರೀತಿ ವಿಶ್ವಾಸ ಗೌರವನ ಈ ಪಟ್ಟಣಕ್ಕೆ ಇಂಥ ಕೃಷ್ಣಯ್ಯ ಒಬ್ಬ ಬೇಕು ಅಂತ ನನ್ನನ್ನು ಸೈನ್ ಹಾಕಿದಲ್ಲ, ಆ ಸಂತೋಷ ನನಗೆ ಸಾಕು. ಈ ಒಂದು ಕೂಗು ಇಡೀ ರಾಜ್ಯದಲ್ಲೇ ಓಡಾಡಬೇಕು. ನಾನು ಯಾರನ್ನು ಹಣ ಕೊಟ್ಟು ದುಡ್ಡು ಕೊಟ್ಟು ನಾನು ಯಾರನ್ನು ನನಗೆ ಸಪೋರ್ಟ್ ಕೊಡಿ ಅಂತ ಕೇಳಿಲ್ಲ, ನಾನು ಯಾರನ್ನು ಕೇಳಿಲ್ಲ. ಅವರೇ ಇಂಥ ಕೃಷ್ಣಯ್ಯ ಒಬ್ಬ ಕೌನ್ಸಿಲರು, ಇಂಥ ಒಬ್ಬ ಮಾಜಿ ಅಧ್ಯಕ್ಷರು 2.5 ವರ್ಷ ಅಧಿಕಾರ ಮಾಡಿ ಅನುಭವವನ್ನು ಉಳ್ಳವರೇ, ತಾಯಿಂದಿರು ಪುಣ್ಯಾತಿಥರು, ನಾನು ಹೋಗಿ ಅವ್ರ ಮನೇಲಿ ಸೈನ್ ಹಾಕಿಕೊಡಿ ಒಂದು ಸ್ಥಾಯಿ ಸಮಿತಿ ಮಾಡ್ತವ್ರು ಅಂದಾಗ ಕಣ್ಣಲ್ಲಿ ನೀರು ಹಾಕೊಂಡು ಕೂಡ ಈಗ ಸೈನ್ ಹಾಕಿಕೊಟ್ಟು ಇಂಥ ಪುಣ್ಯಾತ್ಮ ಬೇಕನಪ್ಪ ನನಗೆ, ಅಂಥ ಭಾಗ್ಯ ನನಗೆ, ಅವರೇ ನನಗೆ ತಾಯಿಂದಿರು. ಉಚಿತ ಭವಿಷ್ಯ, ಖಚಿತ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಭಗವತಿ ನಾರಾಯಣಿ ಜ್ಯೋತಿಷ್ಯ ಕೇಂದ್ರ, ಕೊಳ್ಳೇಗಾಲ ಹಾಗೂ ಕೇರಳದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಶ್ರೀ ರಾಮದೇವ್ ಭಟ್ ನಿಮ್ಮ ಜಾತಕ, ಹಸ್ತರೇಖೆ, ಕವಡೆ ಪ್ರಶ್ನೆ, ವಾಸ್ತುಶಾಸ್ತ್ರ, ಫೋಟೋ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ನುಡಿಯುವ ದೈವಶಕ್ತಿ ಜ್ಯೋತಿಷ್ಯರು. ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ, ವ್ಯಾಪಾರದಲ್ಲಿ ತೊಂದರೆ, ಆರೋಗ್ಯದಲ್ಲಿ ತೊಂದರೆ, ಮಾನಸಿಕ ಕಾಯಿಲೆಗಳು, ಲೈಂಗಿಕ ಸಮಸ್ಯೆ, ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ವಶೀಕರಣ, ಪ್ರೀತಿ ಪ್ರೇಮದಲ್ಲಿ ಮೋಸ, ಶತ್ರುನಾಶ, ಶತ್ರುವಶ, ಮಾಟ ಮಂತ್ರ, ವಾಮಾಚಾರ, ಇನ್ನೂ ನಿಮ್ಮ ಜೀವನದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಕೇರಳ ಪದ್ಧತಿಯಲ್ಲಿ ಅಷ್ಟಮಂಗಲ ಪ್ರಶ್ನೆಯಿಂದ ತಾಂತ್ರಿಕ ದೈವಿಕ ರಹಸ್ಯ ಪೂಜೆಗಳಿಂದ ಫೋನಿನ ಮುಖಾಂತರವೇ ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಭವ್ಯ ಭವಿಷ್ಯದ ಕನಸು ನನಸಾಗಲು ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9945814147. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಸಮಸ್ತ ನಾಗರಿಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ವಿಶೇಷ ಆಫರ್ಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತಿದೆ. ನಿಮ್ಮ ಮನೆಗೆ ಬೇಕಾಗುವ ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ವಾಷಿಂಗ್ ಮಿಷಿನ್, ಎಸಿ, ಮಿಕ್ಸರ್ ಗ್ರೈಂಡರ್, ಲ್ಯಾಪ್ಟಾಪ್, ಮೊಬೈಲ್ ಫೋನ್ ಹಾಗೂ ಯಾವುದೇ ರೀತಿಯ ಗೃಹ ಬಳಕೆ ಉಪಕರಣಗಳನ್ನು 10,000 ರೂ ಮೇಲ್ಪಟ್ಟು ಖರೀದಿಗೆ ಉಚಿತವಾಗಿ ಒಂದು ಸ್ಕ್ರಾಚ್ ಕಾರ್ಡ್ ಹಾಗೂ ಒಂದು ಲಕ್ಕಿ ಡ್ರಾ ಕೂಪನ್ ನೀಡಲಾಗುತ್ತಿದೆ. ಸ್ಕ್ರಾಚ್ ಕಾರ್ಡ್ನಲ್ಲಿ ಒಂದು ಖಚಿತ ಬಹುಮಾನವನ್ನು ಖರೀದಿ ಮಾಡಿದ ತಕ್ಷಣ ನೀಡಲಾಗುವುದು ಹಾಗೂ ಲಕ್ಕಿ ಡ್ರಾ ಕೂಪನ್ನಲ್ಲಿ 2 ಟಿವಿಎಸ್ ಜುಪಿಟರ್ ದ್ವಿಚಕ್ರ ವಾಹನಗಳನ್ನು ಗೆಲ್ಲುವ ಅವಕಾಶ. ಈ ಅವಕಾಶ ಕೇವಲ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ನಲ್ಲಿ ಮಾತ್ರ. ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ಹಾಗೂ ಟಿವಿಎಸ್ ಫೈನಾನ್ಸ್ ಸಹಯೋಗದಲ್ಲಿ ಸುಲಭ ಮಾಸಿಕ ಕಂತುಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವ ಅವಕಾಶವಿದೆ ಹಾಗೂ ಯಾವುದೇ ಶುಲ್ಕವಿಲ್ಲದೆ ಡೆಬಿಟ್ ಕಾರ್ಡ್ ಹಾಗೂ ಕ್ರೆಡಿಟ್ ಕಾರ್ಡ್ ಬಳಸಿ ವಸ್ತುಗಳನ್ನು ಖರೀದಿಸಬಹುದಾಗಿದೆ. ಅದ್ವಿತೀಯ ಕಂಪನಿಗಳ ಎಲ್ಲಾ ರೀತಿಯ ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವ ಏಕೈಕ ಶೋರೂಮ್ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್. ತ್ವರೆ ಮಾಡಿ ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ग्रेट इंडिया इलेक्ट्रॉनिक्स गजानन सर्कल एमजी रस्ते चिंतामणि, ग्रेट इंडिया इलेक्ट्रॉनिक्स केईबी कचेरी ಮುಂಭಾಗ ಶ್ರೀನಿವಾಸಪುರ, ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಂಜುಂಡೇಶ್ವರ ಲಾಡ್ಜ್ ಪಕ್ಕ ಕೋಲಾರ ರಸ್ತೆ ಮಾಲೂರು।